ಕೂಪವಾಗಿದೆಯಾ ಮೈಸೂರು ಮೂಡ? ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಬಳಿಕ ಒಂದೊಂದೇ ಅಕ್ರಮ ಈಗ ಬಯಲಾಗ್ತಾ ಇದೆ. 2020 ಜಾರಿಗೆ ತಂದಿದ್ದ ಮೂಡ 50-50 ಅನುಪಾತ 2023 ರದ್ದು ಮಾಡುವಂತೆ ಆದೇಶ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಲತಾರಿಂದ ಆದೇಶ ಹೊರಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಗರಾಭಿವೃದ್ಧಿ ಇಲಾಖೆ ಆದೇಶ ಪ್ರತಿ ಈಗ ಲಭ್ಯವಾಗಿದೆ. 2020 ಹೊರಬಂದಂತಹ ಆದೇಶದ ಪ್ರತಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇದೆ. ನಿಯಮ ಬಾಹಿರವಾಗಿ ಈ 50-50 ಅನುಪಾತ ನಿಯಮ ಬಾಹಿರ ಅಂತ ರದ್ದುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ರದ್ದಾದ ನಂತರವೂ ಕ್ರಮ ತೆಗೆದುಕೊಂಡಿಲ್ಲ ಮೂಡ. ಈಗ ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದ. 50-50 ಅನುಪಾತ ಮುಂದುವರೆಸಿದ್ದ ಮೂಡ ಅಧಿಕಾರಿಗಳು. ನಿಯಮ ಬಾಹಿರ ಅಂತಾದ್ರೆ ಎಲ್ಲವೂ ಕೂಡ ರದ್ದಾಗಬೇಕು. 2020-21 ಜಾರಿಯಾದಂತಹ 50-50 ಅನುಪಾತವೂ ರದ್ದು. ಸಿಎಂ ಪತ್ನಿ ಪಾರ್ವತಿ ಅವರ ಬದಲಿ ನಿವೇಶನವೂ ಕೂಡ ರದ್ದಾಗುವ ಸಾಧ್ಯತೆ ಇದೆ. ನಗರಾಭಿವೃದ್ಧಿ ಇಲಾಖೆ ಆದೇಶ ಪಾಲಿಸದ ಮೂಡ ಅಧಿಕಾರಿಗಳು ಕೇರೆ ಅಂದರು. ಅನುಮಾನಕ್ಕೆ ಕಾರಣವಾಗಿದೆ ಈಗ ಮೂಡ ಅಧಿಕಾರಿಗಳ ಈ ನಡೆ. 2020 ಜಾರಿಗೆ ತಂದಿದ್ದಂತಹ ಮೂಡ 50-50 ಅನುಪಾತ ರದ್ದು ಮಾಡುವಂತ ಅಂದರೆ 50-50 ಅನುಪಾತ ರದ್ದು ಮಾಡಬೇಕು ಅನ್ನುವಂತಹ ಆದೇಶದ ಪ್ರತಿ ಏನಿದೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆ ಪ್ರತಿಯನ್ನು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಮೂಡಾದಿಂದ ಸಿಎಂ ಪತ್ನಿಗೆ ಅಕ್ರಮ ಸೈಟು ಹಂಚಿಕೆಯಾಗಿದೆ ಅನ್ನುವಂತಹ ಆರೋಪ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಈಗ ಬಿಜೆಪಿ ಒತ್ತಾಯ ಕೂಡ ಮಾಡ್ತಾ ಇದೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನನ್ನದೇನು ಪಾತ್ರ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ. ಮೂಡಾ ಪ್ರಕರಣ ಸಿಬಿಐಗೆ ಯಾಕೆ ವಹಿಸಬೇಕು? ಬಿಜೆಪಿ ಸಿಬಿಐ ತನಿಖೆಗೆ ಎಷ್ಟು ಪ್ರಕರಣ ವಹಿಸಿದೆ? ಬಿಜೆಪಿ ನಾಯಕರ ಆರೋಪಕ್ಕೆ ಈಗ ಸಿದ್ದರಾಮಯ್ಯ ಕೊಡ್ತಾ ಇರುವಂತಹ ತಿರುಗೇಟು. ಮೂಡಾ ಪ್ರಕರಣ ಸಿಬಿಐಗೆ ಯಾಕೆ ವಹಿಸಬೇಕು? ಬಿಜೆಪಿ ಸಿಬಿಐ ತನಿಖೆಗೆ ಎಷ್ಟು ಪ್ರಕರಣವನ್ನು ಇಲ್ಲಿವರೆಗೂ ಕೊಟ್ಟಿದೆ ಹೇಳಿ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಯಾವುದಾದ್ರೂ ಒಂದೇ ಒಂದು ಕೇಸ್ ಸಿಬಿಐ ಕುಡಿಯುತ್ತೆ ಅಂತ ಹೇಳ್ತಾ ಇದಾರೆ. ಜಮೀನ್ ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅನ್ನು ತಯಾರು ಮಾಡಿದವರು ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ ಒನ್. ನಂಬರ್ ಟೂ, ಎಲ್ಲ ಇದನ್ನ ಸೈಟ್ಗಳನ್ನ ಕೊಟ್ಟಿದ್ದೀವಲ್ಲ, ಮೂಡಾದಿಂಗ್ ಕೊಟ್ಟಿದಾರಲ್ಲ, ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದನ್ನ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು, ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐಎಎಸ್ ಆಫೀಸರ್. ವರದಿ ಬಂದ ಮೇಲೆ ಕ್ರಮ ತಗೋ. ಯಾಕಪ್ಪ, ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ? ನನ್ಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರು ತಾನೆ ರಾಜೀನಾಮೆ ಕೊಡೋದು? ಯಾಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.